ಪ್ರಗತಿ ಟಿವಿಯ ಬಿಗ್ ಬ್ರೇಕಿಂಗ್ ಬಿಗ್ ಎಕ್ಸ್ಕ್ಲೂಸಿವ್ ವಿಡಿಯೋಗಳು ಬರ್ತಾ ಇದೆ. ಕಾರಣ ಏನಪ್ಪ, ಯಾವ ವಿಡಿಯೋಗಳಿದೆಲ್ಲ ವಿದ್ಯಾರ್ಥಿಯ ಜೊತೆಗೆ ಅಸಭ್ಯವಾಗಿ ಮೆಸೇಜ್ ಮಾಡಿದ್ರು ಅನ್ನುವಂತಹ ಆರೋಪದ ಮೇಲೆ ಉಪನ್ಯಾಸಕರನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿರುವಂತಹ ಘಟನೆ ತಿಪ್ಟೂರಿನಲ್ಲಿ ನಡೆದಿರುವಂತಹದ್ದು ಇದೀಗ ಬರ್ತಾ ಇದೆ ನೋಡಿ ಬ್ರೇಕಿಂಗ್. ವಿರುದ್ಧ ವಿದ್ಯಾರ್ಥಿಗಳು ತಿರುಗು ಬಿದ್ದಿರುವಂತಹ ಘಟನೆ ಇದೀಗ ತಿಪಟೂರಿನಲ್ಲಿ ನಡೆದಿದೆ. ತಿಪಟೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದು. ಏನು ವಾಣಿಜ್ಯ ಶಾಸ್ತ್ರ ವಿಭಾಗದ ಉಪನ್ಯಾಸಕ ರಂಗನಾಥ್ ವಿರುದ್ಧವಾಗಿ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನ ಹೊರಗಾಕ್ತಾ ಇದ್ದಾರೆ. ರಂಗನಾಥ್ ವಿರುದ್ಧ ವಿದ್ಯಾರ್ಥಿಗಳು ಕಿಡಿಯನ್ನ ಕಾರ್ತಿರುವಂತಹ ಘಟನೆ ತಿಪಟೂರಿನಲ್ಲಿ ನಡೆದಿರುವಂತಹದ್ದು. ಕಾರಣ ಏನಪ್ಪ, ವಿದ್ಯಾರ್ಥಿನಿಗೆ ಫೋನ್ ಮಾಡ್ತಾ ಇದ್ರು, ಮೆಸೇಜ್ ಮಾಡ್ತಿದ್ರು ಎನ್ನುವಂತಹ ಆರೋಪ ಇದೀಗ ಕೇಳಿಬರ್ತಾ ಇರುವಂತಹದ್ದು. ಆಕ್ರೋಶಗೊಂಡಂತಹ ವಿದ್ಯಾರ್ಥಿಗಳಿಂದ ಉಪನ್ಯಾಸಕನ ವಿರುದ್ಧ ಪ್ರತಿಭಟನೆಯನ್ನ ದಿಢೀರ್ ಅಂತ ಹೇಳಿ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ನಡೆಸಿರುವಂತಹದ್ದು ತಿಪಟೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಾಣಿಜ್ಯ ಶಾಸ್ತ್ರದ ವಿಭಾಗದ ಮುಖ್ಯ ಉಪನ್ಯಾಸಕರಾಗಿರುವಂತಹ ರಂಗನಾಥ್ ಮೇಲೆ ಈ ಆರೋಪ ಕೇಳಿಬರ್ತಾ ಇದೆ. ವಿದ್ಯಾರ್ಥಿಯೊಂದಿಗೆ ಕಾಲ್ ಮಾಡುವಂತಹದ್ದು, ಮೆಸೇಜ್ ಮಾಡುವಂತಹದ್ದು, ಅಸಭ್ಯವಾಗಿ ವರ್ತನೆ ಮಾಡುವಂತಹದ್ದು, ದೂರುಗಳು ಕೇಳಿಬರ್ತಾ ಇದೆ. ಏಕಾಏಕಿ ಜಮಾಯಿಸಿದಂತಹ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನ ಹೊರಗಾಕ್ತಾ ಇದ್ದಾರೆ. ನೀವು ನೋಡ್ತಾ ಇರುವ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಾ. ವಿದ್ಯಾರ್ಥಿಗಳನ್ನ ಸಮಾಧಾನ ಪಡಿಸ್ತಾ ಇದ್ದಾರೆ ಪೊಲೀಸ್ನವರು. ಉಪನ್ಯಾಸಕನನ್ನ ವಶಕ್ಕೆ ಪಡೆಯುವಂತಹ ಪ್ರಯತ್ನ ಇದು. ತಿಪಟೂರಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ. ಉಪನ್ಯಾಸಕರ ವರ್ತನೆಯನ್ನ ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡುತ್ತಿರುವಂತಹದ್ದು, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಿಪಟೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಗಿರುವಂತಹದ್ದು. ಉಪನ್ಯಾಸಕರು ಪಾಠ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಬುದ್ಧಿ ಹೇಳಬೇಕು, ಇಂತಹ ಲಜ್ಜೆಗೇಡಿ ಹೇಳಿತನ ಮಾಡಬಾರದು ಅನ್ನುವಂತಹದ್ದು ವಿದ್ಯಾರ್ಥಿಗಳ ಆಕ್ರೋಶದ ಮಾತುಗಳು. ಯಾವ ರೀತಿ ಮೆಸೇಜ್ ಮಾಡ್ತಿದ್ರು, ಕಾಲ್ ಮಾಡಿ ಏನು ಮಾಡ್ತಾ ಇದ್ರು, ಇದೆಲ್ಲವೂ ಕೂಡ ಬೆಳಕಿಗೆ ಬರಲಿದೆ. ಅಥವಾ ಇದು ಸರಿನಾ ತಪ್ಪ, ಪೊಲೀಸರು ನಿರ್ಧಾರ ಮಾಡ್ತಾರೆ, ವಿಚಾರಣೆಯನ್ನು ನಡೆಸ್ತಾರೆ. ಇದೀಗ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಂಗನಾಥನ ವಶಕ್ಕೆ ಪಡೆದಿರುವಂತಹದ್ದು. ತಿಪಟೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ನಡೆದಿರುವಂತಹ ಘಟನೆ. ವಿದ್ಯಾರ್ಥಿನಿಗೆ ಮೆಸೇಜ್ ಮಾಡ್ತಾ ಇದ್ರು, ಫೋನ್ ಮಾಡ್ತಿದ್ರು ಎನ್ನುವಂತಹ ಆರೋಪ ಉಪನ್ಯಾಸಕರ ಮೇಲಿದೆ. ಇದರಿಂದ ಆಕ್ರೋಶಗೊಂಡಂತಹ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶದ ಮಾತುಗಳಿಂದ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಲಿಖಿತ್ ದೂರವಾಣಿ ಸಂಪರ್ಕದರೆ. ಸರ್ ನಮಸ್ತೆ, ಮಂಜುನಾಥ್ ಮಾತಾಡ್ತೇನೆ ಪ್ರಗತಿ ಟಿವಿಯಿಂದ. ಸರ್ ನಮಸ್ತೆ. ಸರ್ ಏನಾಯ್ತು ಸರ್, ಆಕ್ಚುಲಿ ಅದು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಏನು ಸಮಸ್ಯೆ ಆಗಿರೋದು, ಯಾಕೆ ಈ ತರ ಆಯ್ತು, ಇದು ಉಪನ್ಯಾಸಕರ ತಪ್ಪ, ವಿದ್ಯಾರ್ಥಿಗಳ ತಪ್ಪ, ಯಾಕೆ ಹೀಗೆ ಅಂತನ? ಸರ್ ಇಲ್ಲಿ ಕೆಲವು ಶಿಕ್ಷಕರಲ್ಲಿ ಒಬ್ರು ಇದೆ, ಫಸ್ಟ್ ಟೈಮ್ ಲೈವ್ ಕಾಲೇಜಿಗೆ ಇದುವರೆಗೂ ನಡೆದಿರೋ ಕಾಲೇಜಿಗೆ ಇದೆ ಇಂಥ ಶಿಕ್ಷಕರು ಬಂದಿರೋದು. ಅವ್ರಿಗೆ ಮುಂಚೆನೆ ವಾರ್ನಿಂಗು ಹೇಳಿದ್ರು, ಲೆಕ್ಚರರ್ ಮತ್ತೆ ಪ್ರಿನ್ಸಿಪಾಲ್ ಎಲ್ಲ ಸೇರ್ಕೊಂಡು ಇಷ್ಟೊತ್ತಿಂದ ಕಾಲೇಜಿಗೆ ಸ್ಟೂಡೆಂಟ್ಗೆ ಕರ್ನಾಟಕದ ನಂಬರ್ ಒನ್ ಸ್ಟ್ರೆಂತ್ ಇದೆ, ಅದ್ರಾಗೂ ಹುಡುಗಿ ಸ್ಟ್ರೆಂತ್ ನಮಗೆ ಕಾಲೇಜಿಗೆ ಸ್ಟೂಡೆಂಟ್ ಸ್ಟ್ರೆಂತ್ ಜಾಸ್ತಿ ಇರೋದು ಹೇಳಿದ್ರು. ಸುಮ್ಮನೆ ಇರಪ್ಪ ನೀನ್ ಈ ತರ ಮಾಡಿದ್ರೆ ಕಾಲೇಜಿಂದ ಹೇಳ್ಬಿಟ್ಟು ವಾರ್ನಿಂಗ್ ಪರ್ಮನೆಂಟ್ ಬರ್ದಿದ್ದೆ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರು ಆಯ್ತು ಅಂತ ಒಪ್ಕೊಂಡಿದ್ರು. ಒಪ್ಕೊಂಡ್ ಆದ್ಮೇಲೆ ಮತ್ ಅದೇ ರೀತಿ ಮಾಡ್ಕೊಂಡಿದ್ದಾರೆ. ಫೈನಲ್ ಇಯರ್ ಹುಡುಗಿರ್ನ ಅವ್ರ ಜೊತೆ ಚಾಟಿಂಗು, ಹೊರಗಡೆ ಕರ್ಕೊಂಡು ಹೋಗೋದು ಗಾಡಿಲಿ,
ಅದ್ ಮಾಡ್ಕೊಂಡು ಅವ್ರ ಪೇರೆಂಟ್ಸ್ ಗೊತ್ತಿಲ್ಲ ಪಾಪ ಅವ್ರ ಪೇರೆಂಟ್ಸ್ ಗೊತ್ತಿಲ್ದಂಗೆ ಇವ್ರು ಇವರು ಲೆಕ್ಚರ್ ಒಳ್ಳೇರು ತಂದೆ ಸಮಾನ ಆ ತರ ಅಂತ ಇರ್ಬಿಟ್ಟು ಇವ್ರು ಬೇರೆ ತರ ಮಿಂಗಲ್ ಆಗಿ ಬೆಳೆಸ್ಕೊಂಡ್ರೆ ಈಗ ಪಾಪ ಅವ್ರ ತಂಗಿ ಸಮಾನ ಅಂತ ಅಕ್ಕ ತಂಗಿ ತರ ಇವರು ನೋಡಿದ್ರೆ ಪಾಪ ಇದಾಗ್ತಿರ್ಲಿಲ್ಲ ಅವರು ಅವ್ರ ತಂದೆ ಸಮಾನ ಅಂತಂದ್ ಅವ್ರ ಜೊತಿಲಿ ಹೋದ್ರೆ ಇವ್ರು ಈ ತರ ಭಾವನೆಯಲ್ಲಿ ಇದ್ ಮಾಡ್ಕೊಂಡಿದ್ದಾರೆ ಅವ್ರನ್ನ ಕಾಲೇಜಿಂದ ಶಾಶ್ವತವಾಗಿ ಯಾವ ಕಾಲೇಜಿಗೂ ಇಂಥ ಲೆಕ್ಚರರ್ ಬರಬಾರ್ದು ದಯವಿಟ್ಟು ಕಾಲೇಜಿಗೆ ಹೋಗ್ತಾರೆ ಪ್ರತಿಯೊಬ್ಬರು ಅವ್ರ ಅಕ್ಕ ತಂಗಿರ್ ತರ ಭಾವಿಸ್ಬಿಟ್ಟು ಅವ್ರು ಮಾಡೋದ್ ಬಿಟ್ಟು ಬೇರೆ ತರ ಭಾವನೆ ಆಯ್ತು ಇವ್ರಿಗೂ ಮದುವೆ ಆಗಿದೆ ಮಕ್ಕಳಿದೆ ಇವ್ರಿಗೆ ತುಂಬಾ ಜನ ಸ್ಟೂಡೆಂಟ್ ಕಂಪ್ಲೇಂಟ್ ಹೇಳಿದ್ರು ಪರ್ಮನೆಂಟ್ ಆಗಿ ತಿರುಗಿರಿ ಅಂತವ ಇವ್ರು ಹೇಳಿದ್ರು ಇವ್ರಿಗೆ ವಾರ್ನಿಂಗ್ ಕೊಟ್ರು ಇವ್ರು ಮತ್ತೆ ಅದೇ ರೀತಿ ಮಾಡ್ತಿದ್ರು ಇವತ್ತು ಸ್ಟೂಡೆಂಟ್ ವಿದ್ಯಾರ್ಥಿ ಸಂಘಟನೆ ಕಡೆಯಿಂದ ಅವ್ರನ್ನ ಪರ್ಮನೆಂಟ್ ಆಗಿ ಇದ್ಮಾಡಿ ಕಂಪ್ಲೇಂಟ್ ಮಾಡಿದ್ರು ಇವರು ಅತಿಥಿ ಉಪನ್ಯಾಸಕರ ಅಥವಾ ಪರ್ಮನೆಂಟ್ ಆಗಿದೆಯಾ ಏನು ಅಪಾಯಿಂಟ್ ಮಾಡಿರೋದ ಹೇಗೆ ಅಂತ ಪರ್ಮನೆಂಟ್ ಫ್ಯಾಕಲ್ಟಿ ಸರ್ ಎಲ್ಲಿ ಎಲ್ಲಿಯವರು ಅವರು ಸರ್ ಇವರು ಮುಂಡರ್ಗಿ ಅವರು ಚಿಕ್ಕನಾಗ್ಮೇಲೆ ಇದ್ದಿದ್ದು ಇಲ್ಲಿ ಬಂದಿದ್ದು ಇಲ್ಲಿಂದ ಮತ್ತೆ ಮುಂಡರ್ಗಿಗೆ ಹೋಯ್ತು ಒಂದು ಆರು ತಿಂಗಳು ಮತ್ತೆ ಅಲ್ಲಿಂದ ರಿಟರ್ನ್ ಇಲ್ಲಿಗೆ ಬಂದಿರೋದು ಮತ್ತೆ ಈಗ ಆರು ತಿಂಗಳಿಂದ ಈ ತರ ಸಮಸ್ಯೆ ಆಗ್ತಿದೆ ಆರು ತಿಂಗಳಿಂದ ಬಿಫೋರ್ ಹಿಂಗ ಆಗ್ತಿರೋದು ಇದು ಬೆಳಕಿ ಬಂದಿರ್ಲಿಲ್ಲ ಯಾವ ಸ್ಟೂಡೆಂಟ್ ಬಂದು ಹೇಳ್ತಿರ್ಲಿಲ್ಲ ಈಗ ಹೇಳಿದ್ರು ಸ್ಟೂಡೆಂಟ್ ಇವ್ರು ನಂಬ್ತಿರ್ಲಿಲ್ಲ ಈಗ ಲೆಕ್ಚರ್ ಏ ಒಳ್ಳೆಯವರು ಇವ್ರು ಸ್ಟೂಡೆಂಟ್ ತಪ್ಪಿರುತ್ತೆ ಅಂತಕೊಳ್ಳೋರು ಈ ಸ್ಟೂಡೆಂಟ್ ಯಾರು ಮರ್ಯಾದೆ ಹೋಗುತ್ತೆ ಅದೋಗುತ್ತೆ ಅಂತ ಬೆಳಕಿಗೆ ಯಾರು ಬತ್ತಿರ್ಲಿಲ್ಲ ಹಂಗಾಗಿ ಇವತ್ತು ಬೆಳಕಿ ಬಂದು ಶನಿವಾರ ಗಲಾಟೆ ಆಗಿ ಮತ್ತಿದ್ ಮಾಡಿದ್ರು ಮತ್ತೆ ಆ ಲೆಕ್ಚರ್ ಇಂದ ಸ್ಟೂಡೆಂಟ್ ಪ್ರತಿಯೊಬ್ಬ ಸ್ಟೂಡೆಂಟ್ ಸ್ಟ್ರೈಕ್ ಮಾಡಿ ಇವತ್ತ ಅವ್ರನ್ನ ಇದ್ ಮಾಡಿರೋದು ಇವ್ರು ಇವ್ರು ಮಾಡೋದೆ ಒಬ್ಬೊಬ್ರು ಮಾಡೋ ಹಲ್ಕ ಕೆಲ್ಸದಿಂದ ಸರ್ ನಮ್ ಕಾಲೇಜ್ ಮರ್ಯಾದೆ ಶ್ರೇಷ್ಠ ಬೆಲೆ ಉಳಿಸ್ಕೊಂಡಿರೋದು ಮತ್ತೀಗ ಪೇರೆಂಟ್ಸ್ ಗಳಿಗೆ ಕಾಲೇಜ್ ಗಳಿಗೆ ಯಾವ್ರೆ ಹುಡುಗರು ಕಲ್ಸಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಇಂತ ಕಾಲೇಜ್ ಈಗ ನಮ್ಮ ಅಕ್ಕ ತಂಗಿರಿತ್ತು ಅಂದ್ರೆ ಈಗ ಅಷ್ಟು ಕಾಲೇಜ್ ಹಿಂಗಾಯ್ತು ಇವ್ರು ಅಪ್ರೂವ್ ಮಾಡಿರೋ ಲೆಕ್ಚರ್ ಇಂದ ಇಡೀ ಕಾಲೇಜು ಡಿಪಾರ್ಟ್ಮೆಂಟ್ ಆಗ್ಲಿ ಕಾಲೇಜ್ಗಾಗ್ಲಿ ಕಾಲೇಜಿಗೆ ಓದ್ ಹೋಗಿರೋ ವಿದ್ಯಾರ್ಥಿಗಳಿಗಾಗ್ಲಿ ಕಾಲೇಜ್ ಕೆಲಸ ಅಂತ ಕೆಲಸ ಮಾಡಿದ್ದಾರೆ ಸರ್ ಈಗ ಪೊಲೀಸ್ನವ್ರು ಬಂದಿದಾರಲ್ಲ ಪೊಲೀಸ್ನವ್ರು ಕರ್ಕೊಂಡು ಹೋಗಿದಾರ ಅವ್ರನ್ನೆಲ್ಲ ಜೀಪ್ ಎಲ್ಲ ಕರ್ಕೊಂಡು ಹೋದ್ರು ಒಳಗಡೆಯಿಂದಲೇ ಕರ್ಕೊಂಡು ಹೋಯ್ತು ಅವ್ರನ್ನ ಬಿಟ್ಟಿದ್ರೆ ಆಚೆ ಕಡೆಗೆ ಬಿಟ್ಟಿದ್ರೆ ಇದ್ ಮಾಡ್ತಿದ್ರು ಅವ್ರು ಬರ್ದಂಗೆ ಸತ್ಪಕ್ಷನ್ ಅವರೇ ಜೀಪ್ ಇಂದ ಕರ್ಕೊಂಡು ಹೋಗಿರುತ್ತೆ ಸರ್ ಯಾಕೆಂದ್ರೆ ಈಗ ಕಂಪ್ಲೇಂಟ್ ಕೊಟ್ಟಿದಾರ ನೀವು ಅವ್ರಿಗೆ ಕಂಪ್ಲೇಂಟ್ ಆಯ್ತು ಆಯ್ತು ಕಂಪ್ಲೇಂಟ್ ಕೊಟ್ಟಿದ್ವಿ ಮತ್ತೆ ಎಂ ಎಲ್ ಎ ಗಮನಕ್ಕೂ ತಂದಿದೀವಿ ಇವ್ರ ಮೇಲೆ ಕಠಿಣ ಕ್ರಮ ತಾಂದು ಮತ್ತೆ ಯಾವ ಕಾಲೇಜಿಗೆ ಹೋದ್ರು ಇಂಥ ಕಾಲೇಜ್ಗೆ ಸೇರ್ಸ್ಕೊಡ್ತೀನಿ ಇವ್ರನ್ನ ಪರ್ಮನೆಂಟ್ ಆಗಿ ಯಾವ ಕಾಲೇಜ್ಗೆ ಹೋದ್ರು ಈಗ ನಮ್ ಕಾಲೇಜ್ ಮಾಡ್ದಂಗೆ ಬೇರೆ ಕಾಲೇಜ್ ಮಾಡಿದ್ರೆ ಬೇರೆ ಸ್ಟೂಡೆಂಟ್ ಆ ಕಾಲೇಜ್ ಮರ್ಯಾದೆ ಹೋದ್ ಸರ್ ಹೌದು ಹಾ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಪ್ರಯತ್ನ ನಿಮಗೆ ಮಾತನಾಡೋದಕ್ಕೆ ಇನ್ನು ಬಿಲ್ಲೆ ಮನೆ ಚಂದ್ರಶೇಖರ್ ಪೋಷಕರ ಸಂಘದ ಅಧ್ಯಕ್ಷರಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಧ್ವನಿ ಕೇಳಿಸ್ತಾ ಇದೆಯಾ ಈ ಒಬ್ರು ಉಪನ್ಯಾಸಕರು ರಂಗನಾಥ್ ಮಾಡಿರುವಂತಹ ಕೆಲಸದಿಂದ ಇದೀಗ ಪೋಷಕರು ಕೂಡ ಆತಂಕ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ ಏನ್ ಹೇಳ್ತೀರಾ ಈಗ ಮಕ್ಕಳನ್ನ ಶಾಲೆ ಕಳಿಸೋದು ಹೆಂಗೆ ಅನ್ನೋಂತ ಪರಿಸ್ಥಿತಿಗೆ ಬಂದಿದೆ ಸರ್ ಹೌದು ಒಬ್ಬ ಉಪನ್ಯಾಸಕನೇ ಆತರ ಮಾಡಿದ್ರೆ ಮಕ್ಕಳಿಗೆ ವಿದ್ಯೆ ಕಲಿಸೋ ಅಂತವನೇ ಮಾಡಿದ್ರೆ ಕಾಲೇಜಿಗೆ ಬಡವ್ರ ಮಕ್ಕಳು ಕಳಿಸೋದು ಹೆಂಗೆ ಕಾಲೇಜಿಗೆ ಆತರ ಭಯ ಹುಟ್ಬಿಟ್ಟಿದೆ ಸರ್ ಈಗ ಒಬ್ಬೊಬ್ರು ಈ ತರ ಮಾಡ್ತಾನೆ ಹೋದ್ರೆ ಕಾಲೇಜಿನಲ್ಲಿ ಮಕ್ಳು ಕಲಿಯೋದ್ ಹೆಂಗೆ ಇಂತ ಅಧ್ಯಾಪಕರು ಅಲ್ಲಿ ಬೇಕಾ ಕಾಲೇಜಿಗೆ ಅದರಲ್ಲೂ ಸರ್ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳನ್ನ ಕಾಲೇಜಿಗೆ ಕಳಿಸ್ತಾ ಇದಾರೆ ಅವ್ರು ಓದ್ಬೇಕು ಬೆಳಿಬೇಕು ಅನ್ನುವಂಥದ್ದು ಒಂದು ಕನಸು ಪೋಷಕರಿಗೆ ಬರ್ತಾ ಇದೆ ಇಂತಹ ಪರಿಸ್ಥಿತಿಗಳು ಇಂತಹ ಘಟನೆಗಳು ನಡೆದ್ರೆ ಹೆಣ್ಮಕ್ಳನ್ನ ಹೇಗೆ ಕಳಿಸ್ಬೇಕು ಕಾಲೇಜ್ಗಳಿಗೆ ಸ್ಕೂಲ್ಗಳಿಗೆ ಅನ್ನೋದು ಬಂದ್ಬಿಡುತ್ತೆ ತುಂಬಾ ಭಯ ಆಗ್ತಾ ಇರೋದ್ರಿಂದ ಈ ಇಂಥವ್ರನ್ನ ತಕ್ಕ ಶಿಕ್ಷಕರು ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಂತಾ ಇದೀವಿ ಸರ್ ನಾವು ಈಗ ಸರಿಯಾದ ಸಮಯಕ್ಕೆ ಪೊಲೀಸ್ನವರು ಬಂದು ಅಲ್ಲೆಲ್ಲ ನಿಭಾಯಿಸಿದ್ದಾರೆ ಸರ್ ಮಕ್ಕಳು ತೀರಾ ಪ್ರೊಟೆಸ್ಟ್ ಮಾಡಿದ್ರು ಅವರಿಗೆ ಸರಿಯಾದ ಶಿಕ್ಷೆ ಕೊಡ್ಬೇಕು ಅಂತ ಮಕ್ಕಳ ಮನವಿ ಆಗಿತ್ತು ಸರ್ ಅಲ್ಲಿ ಹೌದೌದು ಅದೇ ರೀತಿಯಾಗಿ ಏನು ಕಾನೂನನ್ನ ಯಾರೇ ಆಗ್ಲಿ ಕೂಡ ಕೈಗೆತ್ಕೊಳ್ಳೋಕೆ ಹೋಗ್ಬಾರ್ದು ಅದಕ್ಕೆ ಅಂತ ಹೇಳಿ ಪೊಲೀಸ್ ಇದೆ ಕಾನೂನು ಇದೆ ತೆಗೆದುಕೊಳ್ಬೇಕು ನಾವು ಅಚಾತುರ್ಯ ಮಾಡುವಂತಹದ್ದು ಸೂಕ್ತ ಅಲ್ಲ ಅದು ಅದೇ ಅದೇ ಮಕ್ಳಿಗೆ ಹೇಳಿದ್ವಿ ನೀವ್ ಯಾರು ಕಾನೂನನ್ನ ಕೈಗೆ ತಗೋಬೇಡಿ ಪೊಲೀಸ್ ಇದೆ ಮತ್ತೆ ವಿದ್ಯಾ ಇಲಾಖೆ ಇದೆ ಸರಿಯಾದ ಸೂಕ್ತ ಕ್ರಮ ತಗಂತಾರೆ ಅಂತ ಹೇಳಿ ಪೋಷಕರ ಸಂಘದವರು ಮತ್ತೆ ವಿದ್ಯಾರ್ಥಿ ಹಳೆ ವಿದ್ಯಾರ್ಥಿಗಳ ಸಂಘದವರು ಮತ್ತೆ ಎಬಿವಿಪಿ ಅವರು ಎಲ್ಲರೂ ಸೇರ್ಕೊಂಡಿದ್ರು ಸರ್ ಎಲ್ಲರೂ ಸಹಿತ ಮಕ್ಕಳ ಪರವಾಗಿ ನಿಂತು ಕೆಲಸ ಮಾಡಿದ್ರು ಸರ್ ಎಲ್ಲರೂ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಪ್ರತಿ ನಮಗೆ ಮಾತನಾಡೋದಕ್ಕೆ ಇರುವಂಥದ್ದು ತಿಪ್ಪಟೂರಿನ ಏನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ತನ್ನದೇ ಆದಂತಹ
ತನ್ನದೇ ಆದಂತಹ ಒಂದು ರೆಪ್ಯುಟೇಷನ್ ಇರುವಂತಹದ್ದು, ಇಂತಹ ಒಂದು ಕಾಲೇಜಲ್ಲಿ ಓದಬೇಕು ಅಂತ ಹೇಳಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಅಷ್ಟರ ಮಟ್ಟಿಗೆ ಅಲ್ಲಿ ಶಿಕ್ಷಣದ ಗುಣಮಟ್ಟ ಕೂಡ ಇದೆ, ಒಂದು ಕ್ಯಾಂಪಸ್ ಕೂಡ ಇದೆ. ಆ ಮೂಲಕವಾಗಿ ಈಗ ಇವರು ಮಾಡಿರುವಂತಹ ಕೆಟ್ಟ ಕೆಲಸದಿಂದಾಗಿ ಅಲ್ಲಿರ್ತಕ್ಕ ಬರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಪೋಷಕರಿಗೆ ಕೂಡ ಒಂದು ಒಂದು ಭಯದ ವಾತಾವರಣ ನಿರ್ಮಾಣ ಆಗ್ತಿರುವಂತಹದ್ದು. ಡಿವೈಎಸ್ಪಿ ಅವರು ಸಿದ್ಧಾರ್ಥ್ ಕೊಯ್ಲು ದೂರವಾಣಿ ಸಂಪರ್ಕದಲ್ಲಿದೆ. ಸರ್ ನಮಸ್ತೆ, ಮಂಜುನಾಥ್ ಮಾತಾಡ್ತೇನೆ ಪ್ರಗತಿ ಟಿವಿಯಿಂದ. ಸರ್ ಏನಾಯ್ತು ಸರ್, ತಿಪಟೂರು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಗಿರುವಂತಹ ಘಟನೆ ಏನ್ ಸರ್? ಇದು ಕಾಲೇಜ್ದು ಘಟನೆ. ನೀವು ಕಾಲೇಜ್ ಪ್ರಿನ್ಸಿಪಲ್ ಗೆ ಮಾತಾಡಿದ್ರೆ ನಿಮಗೆ ಕಾಲೇಜ್ ಬಗ್ಗೆ ಮೇನ್ ಬೆಟರ್ ಮಾಹಿತಿ ಸಿಗುತ್ತೆ. ಸರ್ ಈಗ ವಾಣಿಜ್ಯ ಶಾಸ್ತ್ರದ ವಿಭಾಗದ ಉಪನ್ಯಾಸಕರನ್ನು ವಶಕ್ಕೆ ಪಡ್ಕೊಂಡಿದ್ರಲ್ಲ, ತೆಗೆದುಕೊಂಡಿದ್ರಲ್ಲ, ಏನಾಯ್ತು ಅಂತ? ನೀವು ಕಾಲೇಜ್ ಪ್ರಿನ್ಸಿಪಲ್ ಗೆ ಮಾತಾಡಿ, ಇಂಟರ್ನಲ್ ಮ್ಯಾಟರ್. ಅವ್ರು ನಮಗೆ ಕಂಪ್ಲೇಂಟ್ ಕೊಟ್ಟರೆ ನಾವು ಕೇಸ್ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಪ್ರಗತಿ ನಿಮಗೆ ಮಾತನಾಡೋದಕ್ಕೆ. ಹೆಚ್ಚಿನ ಮಾಹಿತಿ ಕೂಡ ನಾವು ಸಂಪರ್ಕ ಪ್ರಿನ್ಸಿಪಲ್ಗೆ ಕೂಡ ಮಾತನಾಡುವಂತಹ ಕೆಲಸವನ್ನು ಮಾಡ್ತೇವೆ, ಖಂಡಿತವಾಗ್ಲೂ ಅದರಿಂದ ಮಾಹಿತಿಯನ್ನು ಪಡೆದುಕೊಳ್ತೇವೆ. ತಿಪಟೂರಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆತಿರುವಂತಹ ಘಟನೆ, ವಾಣಿಜ್ಯ ಶಾಸ್ತ್ರದ ವಿಭಾಗದ ಉಪನ್ಯಾಸಕ ರಂಗನಾಥ್ ನಡೆಯನ್ನ ಖಂಡಿಸಿ ಇದೀಗ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇದೀಗ ಪೊಲೀಸರು ಸ್ಥಳಕ್ಕಾಗಮಿಸಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ, ಮುಂದಿನ ವಿಚಾರಣೆಯನ್ನ ಕೂಡ ನಡೆಸಿರುವಂತಹದ್ದು. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.